ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2021-22 ಸಾಲಿನಲ್ಲಿ ಯಾರ ಅಪ್ಲಿಕೇಶನ್ ಹಾಕದೆ ಇನ್ನೂವರೆಗೂ ವೇಟ್ ಮಾಡ್ತಾ ಇದ್ದಾರೆ, ನಮ್ಮ ರಿಜಿಸ್ಟರ್ ನಂಬರ್ ಬಂದಿಲ್ಲ, ಹಾಗೆ ನಮ್ಮ ಫೀ ರಿಸಿಪ್ಟ್ಗಳು ಬಂದಿಲ್ಲ, ಆಮೇಲೆ ಅಡ್ಮಿಷನ್ ಆಗಿಲ್ಲ ನೆಕ್ಸ್ಟ್ ಸೆಮಿಸ್ಟರ್ಗೆ, ಅವರಿಗೆ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ SSP ಮುಖಾಂತರ ಎಕ್ಸ್ಟೆಂಡ್ ಆಗಿದೆಯಾ ಅನ್ನೋದನ್ನು ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ವಿಡಿಯೋನ ಸ್ಕಿಪ್ ಮಾಡಿ ಕೊನೆಗೆ ಟ್ರೈ ಮಾಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಲೈಕು ಶೇರು ಸಬ್ಸ್ಕ್ರೈಬ್ ನಮಗೆ ಇನ್ಸ್ಪಿರೇಷನ್ ಆಗುತ್ತೆ, ಮತ್ತು ಬೆಲ್ ಐಕನ್ ನೋಟಿಫಿಕೇಶನ್ ಮುಖಾಂತರ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲನೇದಾಗಿ ಸಿಗುತ್ತೆ. ಫ್ರೆಂಡ್ಸ್ ನೋಡಿ, ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2021-22 ಸಾಲಿನಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇನ್ನೂ ಕೂಡ ಅಪ್ಲೈ ಮಾಡಿಲ್ಲ. ಕಾರಣ ಏನಪ್ಪಾ ಅಂದರೆ ಅವ್ರದ್ದು ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳದ್ದು ಕೌನ್ಸಿಲಿಂಗ್ ಡೇಟ್ ಕೂಡ ಮುಗಿದಿಲ್ಲ, ಆಮೇಲೆ DCT ರಿಸಲ್ಟ್ಸ್ ಕೂಡ ಬಂದಿಲ್ಲ. ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಅವ್ರು ಲ್ಯಾಟ್ರಲ್ ಎಂಟ್ರಿ ಆಗಬೇಕು, ಮತ್ತು ಅದರ ಜೊತೆಗೆ ಇನ್ನೂ ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳದ್ದು ರಿಜಿಸ್ಟರ್ ನಂಬರ್ಗಳು ಬಂದಿಲ್ಲ ಪ್ರಥಮ ವರ್ಷದವರು. ಆಮೇಲೆ ಸಾಕಷ್ಟು ಯೂನಿವರ್ಸಿಟಿ ಹುಡುಗರದ್ದು ರಿಜಿಸ್ಟರ್ ನಂಬರ್ಗಳು ಕೂಡ ಇನ್ನೂ ಫೆಚ್ ಆಗ್ತಾ ಇಲ್ಲ. ಸೊ ಇವೆಲ್ಲ ಸಮಸ್ಯೆಗಳು ಇರೋದ್ರಿಂದ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವುದೇ ಒಂದು ಡಿಪಾರ್ಟ್ಮೆಂಟಿಗೆ ಹಾಕಿರ್ಬೋದು, ನೀವು ಸಮಾಜ ಕಲ್ಯಾಣ ಇರ್ಬೋದು, ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಆಯುಷ್ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಕಾರ್ಮಿಕ ಇಲಾಖೆ, ಕಾಲೇಜು ಶಿಕ್ಷಣ ಇಲಾಖೆ, ಯಾವುದೇ ಒಂದು ಇಲಾಖೆ ಮುಖಾಂತರ ನೀವು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಾ ಇದ್ರೆ ಅಂದರೆ ನಿಮ್ಗೆ ಏನಪ್ಪಾ ಅಂದರೆ ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಆಗೇ ಆಗುತ್ತೆ. ಈ ಮುಂಚೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸರ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗಿದೆ ಮತ್ತು ಯಾವಾಗ ಎಕ್ಸ್ಟೆಂಡ್ ಎಷ್ಟು ದಿನಗಳು ಅವರಿಗೆ ಆಗುತ್ತೆ ತಿಳಿಸ್ಕೊಡಿ ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, 2021-22 ಸಾಲಿನಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಒಂದು ಅಪ್ಲಿಕೇಶನ್ ಡೀಟೇಲ್ಸ್ನು ಕೂಡ ಕೊಟ್ಟಿದ್ರು. 2021-22 ಸಾಲಿನ ಅವ್ರು ನೋಡಿ, 2021-22 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಶುಲ್ಕ ವಿನಾಯಿತಿ, ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಕಾರ್ಯಕ್ರಮಗಳಡಿ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿನ ಆಹ್ವಾನಿಸಿದ್ವಿ. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವನ್ನು 31-11-2021 ವಿಸ್ತರಿಸಲಾಗಿದೆ ಅಂತ ಕೊಟ್ಟಿದ್ರು. ಬಟ್ ಅದನ್ನು ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡಿದಾರೆ ಅಂದರೆ, ಸರ್ 31 ಈ ತಿಂಗಳ 30 ತಾರೀಕಿದೆ, ಮತ್ತು ಅದಾದಮೇಲೆ ನಮಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಕ್ಸ್ಟೆಂಡ್ ಆಗುತ್ತೆ ಅಂತ ಕೇಳಿದರೆ ಖಂಡಿತ ಆಗುತ್ತೆ ಫ್ರೆಂಡ್ಸ್. ನೀವು ಯಾವುದೇ ಒಂದು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇನ್ನೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರದ್ದು CET ಕೌನ್ಸಿಲಿಂಗ್ 2ನೇ ರೌಂಡ್ 3ನೇ ರೌಂಡ್ಗಳು ಮುಗಿದಿಲ್ಲ, ಹಾಗಾಗಿ ಅವರು ಇಂಜಿನಿಯರಿಂಗ್ಗೆ ಅಡ್ಮಿಷನ್ ಇನ್ನೂ ಆಗಿಲ್ಲ. ಅದ್ರ ಜೊತೆಗೆ ಇನ್ನೂ DCET ರಿಸಲ್ಟ್ಸ್ಗಳು ಬಂದಿಲ್ಲ, ಆಮೇಲೆ ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ಗಳು ಬಂದಿಲ್ಲ, ಆಮೇಲೆ ಸಾಕಷ್ಟು ಪ್ರಾಬ್ಲಮ್ಗಳು ಇನ್ನೂ ಫೆಚ್ ಆಗ್ತಾ ಇಲ್ಲ. ಹಾಗಾಗಿ ಏನಪ್ಪಾ ಅಂದರೆ ಇವೆಲ್ಲವನ್ನು ಕನ್ಸಿಡರ್ ಮಾಡಿರ್ತಕ್ಕಂಥ SSPನವರು ಡೇಟ್ನ ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ. ಅದು ನೆಕ್ಸ್ಟ್ ಮಂತ್ ಆಗ್ಬೋದು, ಇಲ್ಲ January 31, 2022 ಕೂಡ ಎಕ್ಸ್ಟೆಂಡ್ ಆಗೇ ಆಗುತ್ತೆ ಫ್ರೆಂಡ್ಸ್. ನೀವು ತಲೆ ಕೆಡಿಸ್ಕೊಳೋಕ್ಕೆ ಅವಶ್ಯಕತೆ ಇಲ್ಲ. ಆಮೇಲೆ ನೀವೇನು ಮಾಡಿ ಅಂದರೆ ವೇಟ್ ಮಾಡಿ, ನಿಮ್ಮದು ಯಾವ್ಯಾವ ಡಾಕ್ಯುಮೆಂಟ್ಸ್ ರೆಡಿ ಇಲ್ಲ ರೆಡಿ ಮಾಡ್ಕೊಳ್ಳಿ, ಮತ್ತು ತಪ್ಪಾಗಿತ್ತಂದರೆ ವಿಡ್ರಾ ಮಾಡ್ಕೊಂಡು ಎಡಿಟ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಕೂಡ ಕೊಡ್ತಾರೆ. ಸೊ ಅದನ್ನು ಕೂಡ ಎನೇಬಲ್ ಮಾಡಿದ್ದಾರೆ. ಹಾಗಾಗಿ ಏನಪ್ಪಾ ಅಂದರೆ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದರೆ ಸಾಕಷ್ಟು ಒಂದು ಗೊಂದಲಗಳಿತ್ತು ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ, ನಿಮಗೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಆಗತ್ತೆ, ಖಂಡಿತ ಆಗುತ್ತೆ ಫ್ರೆಂಡ್ಸ್. ಇದನ್ನು ರಿವೈಸ್ ಮಾಡಿ ಕೊಡ್ತಾರೆ ನಿಮಗೆ, ಯಾವುದೇ ಒಂದು ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ. ಇದೇ ಥರ ಮತ್ತೊಂದು ಬರುತ್ತೆ ನಿಮಗೆ ಪ್ರಕಟಣೆ, ಆ ಪ್ರಕಟಣೆಯಲ್ಲಿ 30/11/2021 ಅಂತ ಏನಿತ್ತು ಅದನ್ನು ಏನು ಮಾಡ್ತಾರೆ ಅಂದರೆ 31/12/2021 ಆಗುತ್ತೆ, ಇಲ್ಲಾಂದರೆ 31/1/2022 ಆದರೂ ಆಗುತ್ತೆ. ಸೊ ಹಾಗಾಗಿ ಯಾರೂ ಒಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಕ್ಸ್ಟೆಂಡ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಇನ್ನೂ ಕೂಡ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಸಬ್ಮಿಷನ್ ಆಗಿಲ್ಲ. ಅದನ್ನು ಪೋಸ್ಟ್ ವಾರ್ ನೋಡೋದಾದರೆ ನಿಮ್ಗೆ ಎಷ್ಟು ವಿದ್ಯಾರ್ಥಿಗಳದ್ದು ಇನ್ನೂ ಫೆಚ್ ಆಗಿದೆ, ಎಷ್ಟು ವಿದ್ಯಾರ್ಥಿಗಳದ್ದು ಆಗಿಲ್ಲ ಅಂತ ನೋಡ್ತಾ ಹೋದರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಯಾಕಂದರೆ ಇನ್ನೂ ಕೂಡ ಆಲ್ಮೋಸ್ಟ್ 60% ಮಾತ್ರ ಮಾಡಿದರೆ, ಇನ್ನೂ 40% ವಿದ್ಯಾರ್ಥಿಗಳದ್ದು ಇನ್ನೂ ಕೂಡ ಅಪ್ಲಿಕೇಶನ್ ಸಬ್ಮಿಷನ್ ಆಗಿಲ್ಲ. ಕಾರಣ ಅವ್ರದ್ದು ರಿಜಿಸ್ಟರ್ ನಂಬರು, ಫೀ ರಿಸಿಪ್ಟ್ ಇರ್ಬೋದು, ಏನೇ ಒಂದಿರ್ಬೋದು. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡೋದು ಏನಪ್ಪಾ ಅಂದರೆ, ನೀವು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿದ್ರೂ ಕೂಡ ತಪ್ಪಾಗಿದ್ರು ಕೂಡ ಎಡಿಟ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಆ ಎಡಿಟ್ ಆಪ್ಷನ್ ಕೂಡ ನೀವು ಎನೇಬಲ್ ಯೂಸ್ ಮಾಡ್ಕೊಳ್ಳಿ, ಮತ್ತು ಅದ್ರ ಜೊತೆಗೆ ಲಾಸ್ಟ್ ಡೇಟ್ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಯಾರು ಒಂದು ಭಯ ಪಡೋ ಅವಶ್ಯಕತೆ ಇಲ್ಲ, ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಇನ್ನೂ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿಲ್ಲ, ಸಬ್ಮಿಟ್ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಇನ್ನೂ ಯಾರ್ದು ಬಂದಿಲ್ಲ ಮಾಹಿತಿ, ಅವ್ರು ಏನು ಮಾಡಿಪ್ಪ ಅಂತಂದರೆ ನಿಮಗೆ ಮಾಹಿತಿ ಬರೋರಿಗೆ ಕೂಡ ವೇಟ್ ಮಾಡಿ, ಆಮೇಲೆ ನಿಮ್ಮ ಅಪ್ಲಿಕೇಶನ್ ಮಾಹಿತಿನ ಕರೆಕ್ಟಾಗಿ ಭರ್ತಿ ಮಾಡಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ 4 ಸ್ಟೆಪ್ಗಳು ಕಂಪ್ಲೀಟಾಗಿ ನೀವು ಮಾಡಿದರೆ ಮಾತ್ರ ಏನಪ್ಪ ಅಂದರೆ ನಿಮಗೆ ಸ್ಕಾಲರ್ಶಿಪ್ಸ್ ಬರುತ್ತೆ, ಆಮೇಲೆ ಸ್ಕಾಲರ್ಶಿಪ್ ಇಲ್ಲ ಅಂದರೆ ಬರೋದಿಲ್ಲ. ಹಾಗಾಗಿ ಏನಪ್ಪ ಅಂದರೆ ನೀವು ಅಟ್ರಿಷನ್ ಇರ್ಬೋದು, ಫೈನಲ್ ಸಬ್ಮಿಷನ್ ಮಾಡಿದ ಪ್ರಿವ್ಯೂ ಇರ್ಬೋದು, ಸೊ ಇವನ್ನೆಲ್ಲನೂ ಕೂಡ ನಾವು ವೇಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಡೀಟೇಲ್ಸ್ನ ಏನಾದರೂ ತಪ್ಪಾಗಿತ್ತಪ್ಪ ಅಂದರೆ ಅದನ್ನು ಎಡಿಟ್ ಮಾಡಿಕೊಂಡು ನೀವು ಮಾಹಿತಿನ ಕೂಡ ಎಡಿಟ್ ಮಾಡಿ ಮತ್ತು ರೀಸಬ್ಮಿಟ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಏನಪ್ಪ ಅಂದರೆ ಇದು ಲೇಟೆಸ್ಟ್ ಆಗಿರೋದನ್ನ ಅಪ್ಡೇಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ವಿದ್ಯಾಸಿರಿ ಊಟ ವಸತಿ ಮತ್ತು ಶುಲ್ಕ ವಿನಾಯಿತಿ ಸೌಲಭ್ಯಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ವೇಟ್ ಮಾಡ್ತಿದ್ರೆ ಅವ್ರಿಗೆಲ್ಲ ಎಕ್ಸ್ಟೆನ್ಷನ್ ಡೇಟ್ ಆಗೇ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಲೇಟೆಸ್ಟ್ ಆಗಿರೋದು ಅಪ್ಡೇಟು. ಹಾಗಾಗಿ ವಿದ್ಯಾರ್ಥಿಗಳು ಈ ವಿಡಿಯೋ ತಿಳಿಸಿದಂಥ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.